ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 14ನೇ ಆವೃತ್ತಿಯ ಐಪಿಎಲ್ ಟೂರ್ನಿಯ 32ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಆಯ್ಕೆ ಮಾಡಿದ ಪ್ಲೇಯಿಂಗ್ 11 ವಿರುದ್ಧ ಮಾಜಿ ನಾಯಕ ವೀರೇಂದ್ರ ಸೆಹವಾಗ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಟೂರ್ನಿಯ ಮೊದಲ ಆವೃತ್ತಿಯಲ್ಲಿ ಯಶಸ್ಸು ತೆಗೆದುಕೊಂಡಿದ್ದ ಪ್ಲೇಯಿಂಗ್ 11 ನಲ್ಲಿ ಕೋಚ್ ಅನಿಲ್ ಕುಂಬ್ಳೆ ಹಾಗೂ ಕ್ಯಾಪ್ಟನ್ ಕೆಎಲ್ ರಾಹುಲ್ ಬದಲಾವಣೆ ಮಾಡೋದಿಲ್ಲ ಅಂತ ನಿರೀಕ್ಷೆ ಮಾಡಿಕೊಂಡಿದ್ದೆ. ಆದ್ರೆ ಪದೇ ಪದೇ ಈ ರೀತಿ ಚೇಂಜ್ ಮಾಡ್ತಾ ಇರೋದನ್ನ ನೋಡಿ ತುಂಬಾ ಬೇಜಾರಾಗ್ತಾ ಇದೆ ಅಂತ ವೀರೇಂದ್ರ ಸೆಹವಾಗ್ ಹೇಳ್ಕೊಂಡಿದ್ದಾರೆ. ಪಂಜಾಬ್ ಕಿಂಗ್ಸ್ ತಂಡದ ಆಡೋ 11ರ ಬಳಗವನ್ನ ಮೊದಲೇ ಪ್ರೆಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ. ಯಾಕಂದ್ರೆ ಮೊದಲ 7 ಪಂದ್ಯಗಳಲ್ಲಿ ಅವರು ಬೌಲಿಂಗ್ ವಿಭಾಗದಲ್ಲಿ ಅನೇಕ ಚೇಂಜಸ್ ಮಾಡಿದ್ದಾರೆ. ಯಾವ ರೀತಿ ಆಡಬೇಕು, ಯಾರನ್ನ ಆಡಿಸಬೇಕು ಅನ್ನೋದೇ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ದೊಡ್ಡ ಸವಾಲಾಗಿರುವಂತೆ ಕಾಣಿಸ್ತಾ ಇದೆ ಅಂತ ಸೆಹವಾಗ್ ಟೀಕೆ ಮಾಡಿದ್ದಾರೆ. ತಂಡ ಬಲಿಷ್ಠ ಬೌಲಿಂಗ್ ವಿಭಾಗವನ್ನ ಉಳಿಸಿಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಬ್ಯಾಟಿಂಗ್ ವಿಭಾಗದಲ್ಲಿ ಗೇಲ್, ಮಯಾಂಕ್, ಪೂರನ್ ಹಾಗೂ ರಾಹುಲ್ ಅವರಂತಹ ಬಲಿಷ್ಠ ಆಟಗಾರರಿದ್ದಾರೆ. ದೊಡ್ಡ ಮೊತ್ತವನ್ನ ಗಳಿಸಿ ಗೆದ್ರೆ ಕೇವಲ ಬ್ಯಾಟಿಂಗ್ ಸಾಮರ್ಥ್ಯದಿಂದ ಗೆದ್ದಿದೆ ಅನ್ನುವ ಹಾಗಾಗುತ್ತೆ. ಹೀಗಾಗಿ ಬೌಲಿಂಗ್ ವಿಭಾಗದ ಬಲ ಹೆಚ್ಚಿಸೋ ಕಡೆಗೂ ಕೂಡ ಗಮನ ಕೊಡಬೇಕು. ಆದ್ರೆ ಮಕ್ಕಳು ಡೈಪರ್ ಚೇಂಜ್ ಮಾಡೋದಕ್ಕಿಂತಲೂ ಹೆಚ್ಚು ಸಲ ಪಂಜಾಬ್ ಕಿಂಗ್ಸ್ ತಂಡ ತನ್ನ ಪ್ಲೇಯಿಂಗ್ 11 ಅನ್ನ ಚೇಂಜ್ ಮಾಡಿದೆ ಅಂತ ವೀರು ಮಾತಿನ ಚಾಟಿಯನ್ನ ಬೀಸಿದ್ದಾರೆ. ಪಂದ್ಯದಲ್ಲಿ ಟಾಸ್ ಗೆದ್ದು ರನ್ ಚೇಸಿಂಗ್ ಆಯ್ಕೆ ಮಾಡಿದ ಪಂಜಾಬ್ ತಂಡ ಎದುರಾಳಿಯನ್ನ ಸಾಧಾರಣ ಮೊತ್ತಕ್ಕೆ ನಿಯಂತ್ರಿಸುವಲ್ಲಿ ವಿಫಲ ಆಯಿತು. ಭರ್ಜರಿ ಆರಂಭ ಕಂಡಿದ್ದ ರಾಜಸ್ಥಾನ್ ರಾಯಲ್ಸ್ ತಂಡ ಇನ್ನಿಂಗ್ಸ್ ಅಂತ್ಯದಲ್ಲಿ ಕುಸಿದ್ರು ಕೂಡ 185 ರನ್ಗಳ ದೊಡ್ಡ ಮೊತ್ತವನ್ನ ಕಲೆ ಹಾಕಿತು. ಈ ಮೊತ್ತ ಬೆನ್ನತ್ತಿದ ಪಂಜಾಬ್ ಮೊದಲ ವಿಕೆಟ್ಗೆ 120 ರನ್ಗಳ ಜೊತೆಯಾಟದ ಮೂಲಕ ಗೆಲುವಿನತ್ತ ಹೆಜ್ಜೆ ಇಟ್ಟಿತು. ಕೆಎಲ್ ರಾಹುಲ್, ಮಯಾಂಕ್ ಅಗರ್ವಾಲ್ ಅಬ್ಬರಿಸಿದ್ರು ಕೂಡ ಕೊನೆ ಓವರ್ನಲ್ಲಿ ಕೈಲಿದ್ದ 8 ವಿಕೆಟ್ಗಳಿಂದ 5 ರನ್ ಗಳಿಸಲಾಗದೆ 2 ರನ್ಗಳ ಅಚ್ಚರಿಯ ಸೋಲಿನ ಆಘಾತಕ್ಕೆ ಪಂಜಾಬ್ ಒಳಗಾಯಿತು. ಕಾರ್ತಿಕ್ ತ್ಯಾಗಿ ಅಂತಿಮ ಓವರ್ನಲ್ಲಿ 2 ರನ್ಗೆ 2 ವಿಕೆಟ್ ಕಿತ್ತು ರಾಜಸ್ಥಾನ್ ರಾಯಲ್ಸ್ ತಂಡದ ಹೀರೋ ಆದ್ರು. ಹೀಗಾಗಿ ಪಂಜಾಬ್ ತಂಡದ ಆಟಗಾರರ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ವೀರೇಂದ್ರ ಸೆಹವಾಗ್ ಟೀಕೆಯನ್ನ ಮಾಡಿ ಕೆಲವೊಂದು ಸಲಹೆ ಕೂಡ ಕೊಟ್ಟಿದ್ದಾರೆ.